फ्रेंड्स ನಿಮ್ಮ ರಚನ ಗವರ್ನಮೆಂಟ್ ಜಾಬ್ ಚಾನೆಲ್ ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು HMT ಅಲ್ಲಿ ಕರೆದಿರುವಂತ ಒಂದು ನೋಟಿಫಿಕೇಶನ್ ನಿಮ್ಮ ಜೊತೆ ಹಂಚಿಕೊಳ್ಳ ಇದ್ದೇವೆ ಸ್ನೇಹಿತರೆ. ಈ ನೋಟಿಫಿಕೇಶನ್ ಅಲ್ಲಿ ಯಾವ ಹುದ್ದೆಯನ್ನು ಕರೆದಿದ್ದಾರೆ, ಆಮೇಲೆ ಎಷ್ಟು ಕರೆದಿದ್ದಾರೆ, ಆಮೇಲೆ ಎಷ್ಟು ಸ್ಯಾಲರಿ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. HMT Machines Tools Limited ಇಲ್ಲಿ ಒಂದು ನೋಟಿಫಿಕೇಶನ್ ಜಾರಿ ಆದಂತ ದಿನಾಂಕ 14/5/2020 ಇರುತ್ತೆ ಸ್ನೇಹಿತರೆ. ಇಲ್ಲಿ ಕರೆದಿರುವಂತ ಹುದ್ದೆ ಎಕ್ಸಿಕ್ಯೂಟಿವ್ ಅಸೋಸಿಯೇಟ್ ಇ, ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಲ್ಲಿ ತುಂಬಕೋತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ಈ ಹುದ್ದೆಯ ಮಾಹಿತಿಯನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ಒಟ್ಟು ಹುದ್ದೆಗಳು ಒಂದು ಹುದ್ದೆಯನ್ನ ತುಂಬಕೋತಾ ಇದ್ದಾರೆ. ಒಂದು ಡ್ಯುರೇಷನ್ 1 ವರ್ಷ, ಇಕ್ವಲೆಂಟ್ ಗ್ರೇಡ್ PS6 ಅಂದ್ರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಲೆವೆಲ್ ಅಲ್ಲಿ ಇರುತ್ತೆ. ಕ್ವಾಲಿಫಿಕೇಶನ್ DME ಅನ್ನು ಆಗಿರಬೇಕು ಅಂತ ಕೇಳಿದ್ದಾರೆ. ಜಾಬ್ ರಿಕ್ವೈರ್ಮೆಂಟ್ ಅವರಿಗೆ ನೆಸೆಸರಿ ಅಂತ ಒಂದು ರಿಕ್ವೈರ್ಮೆಂಟ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದ್ದಾರೆ. ಎಲ್ಲಿ ಅಂದ್ರೆ FFL ಮಷಿನ್, TPMZ, TPM, ಸ್ಪಿಂಡಲ್ಸ್, ಗಿಯರ್ಸ್, ಕಾಂಪೋನೆಂಟ್ಸ್, ಇನ್ಸ್ಪೆಕ್ಷನ್ ಅಂಡ್ ಅಸೆಂಬ್ಲಿ ಆಕ್ಟಿವಿಟೀಸ್, ಇದರ ಕುರಿತಾದ ಒಂದು ರಿಕ್ರೂಟ್ಮೆಂಟ್ ರಿಕ್ವೈರ್ಮೆಂಟ್ ಅನ್ನ ಅವರು ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಿನಿಮಮ್ 30 ವರ್ಷದ ಒಂದು ಜಾಬ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಮಲೆ ವೇತನ ಪ್ರತಿ ತಿಂಗಳು 36,500 ರೂಪಾಯಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ವಯಸ್ಸಿನ ಮಿತಿ, ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಅವರ ವಯಸ್ಸಿನ ಮಿತಿ 61 ವರ್ಷಕ್ಕಿಂತ ಹೆಚ್ಚಾಗಿರಬಾರದು, ಅಂದ್ರೆ ಅದಕ್ಕಿಂತ ಒಳಗಾಗಿರ್ಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಒಂದು ಪ್ರಿಸ್ಕ್ರೈಬ್ ಮಾಡಿದಂತ ಅಪ್ಲಿಕೇಶನ್ ಫಾರ್ಮೆಟ್ ಜೊತೆಗೆ ಅದರ ಜೊತೆಗೆ ಬೇಕಾದಂತ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅಟ್ಯಾಚ್ ಮಾಡಿಬಿಟ್ಟು ಅದರ ಕಾಪೀಸ್ ಗಳನ್ನು ಅಟ್ಯಾಚ್ ಮಾಡಿ ಅದನ್ನ ಪೋಸ್ಟಲ್ ಆಗಿರಬಹುದು ಅಥವಾ ಪೋಸ್ಟ್ ಮೂಲಕ ಆಗಿರಬಹುದು ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಏನಿದೆ ಅಲ್ಲ ಅವರು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ HR ಏನಿದಾರಲ್ಲ HMT ಮಷಿನ್ಸ್ ಟೂಲ್ಸ್ ಲಿಮಿಟೆಡ್ ಸೋ ಇವರಿಗೆ ತಲುಪುವ ಹಾಗೆ ನೀವು ಆದಷ್ಟು ಬೇಗ ಕಳಿಸಬೇಕಾಗುತ್ತೆ. ಅದು ತಲುಪಲಿಕ್ಕೆ ಕೊನೆಯ ದಿನಾಂಕ 28/5/2020. ಸೊ ಈ ದಿನಾಂಕದ ಒಳಗಾಗಿ ನೀವು ಈ ಬೆಂಗಳೂರಿನ ಇನ್ನು ವಿಳಾಸ ಏನಿದೆ ಅಲ್ಲ ಸೊ ಈ ವಿಳಾಸಕ್ಕೆ ತಲುಪುವ ಹಾಗೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ನೀವು ಕಳಿಸಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಅಪ್ಲಿಕೇಶನ್ ಫಾರ್ಮೆಟ್ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತೇವೆ. ಸೊ ಅಪ್ಲಿಕೇಶನ್ ಫಾರ್ಮೆಟ್ ಈ ರೀತಿಯಾಗಿದೆ. ಇಲ್ಲಿ ನಿಮ್ಮ ರೀಸೆಂಟ್ ಆಗಿರುವಂತಹ ಒಂದು ಪೋಸ್ಟ್ ಫೋಟೋವನ್ನ ನೀವು ಅಟ್ಯಾಚ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ನಂಬರ್ ಮತ್ತೆ ಡೇಟ್, ಡೇಟ್ ಆಗ್ಲೇ ಹೇಳಿದ್ವಲ್ಲ ಆ ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನಿಮ್ಮ ಹೆಸರು, ತಂದೆಯ ಹೆಸರು ಮತ್ತೆ ಅವರು ಕಮ್ಯುನಿಕೇಶನ್ ಗೋಸ್ಕರ ನೀವು ನೀಡಬೇಕಾದಂತಹ ವಿಳಾಸ. ಇಲ್ಲಿ ನೀವು ಪಿನ್ ಕೋಡ್ ಅನ್ನ ಕೂಡ ಇಲ್ಲಿ ಇದ್ರ ಜೊತೆಗೆ ಮೆನ್ಷನ್ ಮಾಡಿ ಅಂದ್ರೆ ಅವ್ರಿಗೆ ಈಸಿ ಆಗುತ್ತೆ. ಟೆಲಿಫೋನಿಕ್ ಕುರಿತಾದ ಮಾಹಿತಿ, ಆಮೇಲೆ ಮೊಬೈಲ್ ನಂಬರ್, ಆಮೇಲೆ ಇಮೇಲ್ ಐಡಿಯನ್ನ ಕಡ್ಡಾಯವಾಗಿ ನೀಡಿ, ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅತ್ಯಂತ ಸುಲಭವಾಗುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ದು ಏಜು, ಆಮೇಲೆ ಕೆಟಗರಿ ಯಾವ ಒಂದು ಕೆಟಗರಿಲಿ ನೀವು ಬರ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಕ್ವಾಲಿಫಿಕೇಶನ್ ರಿಲೇಟೆಡ್ ಆದಂತಹ ಮಾಹಿತಿ ಅಂದ್ರೆ ಡಿಗ್ರಿ ಇದಕ್ಕೆ ರಿಕ್ವೈರ್ಮೆಂಟ್ ಇದೆಯಲ್ಲ ಸೊ ಡಿಗ್ರಿ ರಿಲೇಟೆಡ್ ಆದಂತಹ ಒಂದು ಮಾರ್ಕ್ ಶೀಟ್ಸ್ ಗಳ ಕಾಪೀಸ್ಗಳನ್ನು ಕೂಡ ಇದ್ರ ಜೊತೆ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಎಕ್ಸಾಮ್ ಪಾಸ್, ಇಯರ್ ಆಫ್ ಪಾಸಿಂಗ್, ಆಮೇಲೆ ಪರ್ಸೆಂಟೇಜು, ಯಾವ ಯೂನಿವರ್ಸಿಟಿಯಿಂದ ನೀವು ಮಾಡಿದ್ದೀರಾ, ಆಮೇಲೆ ಎಷ್ಟು ಯಾವ ಸ್ಪೆಷಲೈಸೇಷನ್ ಅಲ್ಲಿ ಮಾಡಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ಇಲ್ಲಿ ಯಾವ್ದಾದ್ರು ನಿಮ್ದು ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್, ಆಮೇಲೆ ನಿಮ್ದು ಎಷ್ಟು ಪೇ ಸ್ಕೇಲ್ ಇತ್ತು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ಇಲ್ಲಿ ಪ್ಲೇಸು, ಡೇಟ್ ಬರ್ಬಿಟ್ಟು ನಿಮ್ ಸಿಗ್ನೇಚರ್ ಜೊತೆಗೆ ಆಗ್ಲೇ ಹೇಳಿದ್ವಲ್ಲ ಬೆಂಗಳೂರಿನ ವಿಳಾಸಕ್ಕೆ, ಆ ವಿಳಾಸಕ್ಕೆ ತಲುಪುವ ಹಾಗೆ ಆದಷ್ಟು ಬೇಗ ಅಪ್ಲಿಕೇಶನ್ ನೀವು ಸೆಂಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು HMT ಅಲ್ಲಿ ಕರೆದಂತಹ ಒಂದು ರಿಕ್ರೂಟ್ಮೆಂಟ್ ಕುರಿತಾದಂತಹ ಮಾಹಿತಿ. ಈ ಮಾಹಿತಿ ಇಷ್ಟವಾದಿದ್ದಲ್ಲಿ ನೀವು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.